ಬಿಡುಗಡೆ ಮಾಡ್ತೀರಾ, ಈ ವರದಿ ಬಗ್ಗೆ ಚರ್ಚೆ ಮಾಡ್ತೀರಾ, ಈ ವರದಿಯನ್ನ ಮುಂದಿಕ್ಕೊಂಡು ಬಿಜೆಪಿನಲ್ಲಿರ್ತಕ್ಕಂಥ ಸಂಸದರು, ಮಾದಿಗ ಸಮುದಾಯದ ಸಂಸದರು, ಬಿಜೆಪಿನಲ್ಲಿರ್ತಕ್ಕಂಥ ಸಚಿವರು, ನಮ್ಮ ಮುಧೋಳ ಕ್ಷೇತ್ರದ ಸಚಿವರು ಗೋವಿಂದ ಕಾರಜೋಳ ಅವರು ಇಷ್ಟು ವರ್ಷಗಳ ಕಾಲ ಸದಾಶಿವ ಆಯೋಗ ವರದಿಯನ್ನ ಅನುಷ್ಠಾನ ಮಾಡ್ತೀವಿ, ನಾವು ಇದನ್ನ ಒಳಮೀಸಲಾತಿ ಮಾಡ್ತೀವಿ ಅಂತೇಳಿ ಈ ಮಾದಿಗ ಸಮುದಾಯದ ಒಳಗಡೆ ಅವ್ರು ಮಾತಾಡ್ತಾ 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 ಆ ಒಂದು ಸಬ್ಜೆಕ್ಟ್ ಅನ್ನೇ ಕ್ಯಾಬಿನೆಟ್ ಅಲ್ಲಿ ತರಲಿಲ್ಲ, ತಂದಿಲ್ಲ. ಇವತ್ತು ಮಾಧುಸ್ವಾಮಿ ಅವರು ಒಂದು ಮಾಧ್ಯಮದಲ್ಲಿ, ಇವತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ, ಅವ್ರು ಹೇಳ್ತಾರೆ ಸದಾಶಿವ ಆಯೋಗ ವರದಿಯನ್ನ ನಾವು ರಿಜೆಕ್ಟ್ ಮಾಡಿದೀವಿ ಅಂತ ಹೇಳ್ತಾರೆ. ಅಂದ್ರೆ ಯಾವ ಬೇಸ್ ಮೇಲೆ ನೀವು 17% ಕೊಟ್ರಿ? ಉತ್ತರ ಇಲ್ಲ. ಅಂದ್ರೆ ಈ ಚುನಾವಣೆ ಗಿಮಿಕ್ ನಲ್ಲಿ ಜಾತಿ ಜಾತಿಗಳ ಮಧ್ಯೆ ವೈರುಧ್ಯವನ್ನ ಸಾಧಿಸ್ತಕ್ಕಂತ ಒಂದು ಷಡ್ಯಂತ್ರವನ್ನ ಈ ಬಿಜೆಪಿ ಸರ್ಕಾರ ಮಾಡಿದೆ ಅಂತೇಳಿ ನಾವು ಕರ್ನಾಟಕದಲ್ಲಿ ಸಂಘರ್ಷಿಸಿ ನೇರವಾಗಿ ಆರೋಪ ಮಾಡ್ತೇವೆ. ಮತ್ತೆ ಈ ಮಾದಿಗ ಸಮುದಾಯದ ನಮ್ಮ ಗೆಳೆಯರು ಭ್ರಮೆಯಲ್ಲಿ ಭಾವನಾತ್ಮಕ ವಿಚಾರಗಳಲ್ಲಿ ಅವರು ಏನು ಪಟಾಕಿ ಸಿಡಿಸ್ಕೊಂಡು ಮತ್ತೆ ಈ ರಾಜ್ಯದ ಉದ್ದಗಲಕ್ಕೂ ಅವರು ವಿಜೃಂಭಣೆ ಮಾಡ್ತಾ ಇದ್ರಲ್ಲ, ಇದು ಕೂಡ ನಿಲ್ಲಿಸ್ಬೇಕಂತೇಳಿ ನಾನು ಅತ್ಯಂತ ಕಳಕಳಿಯಿಂದ ಈ ಸಮುದಾಯದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಒಂದು ಕೆಲಸ ಏನ್ ಮಾಡ್ತಾ ಇದೆ, ಇದನ್ನ ಇಡೀ ಮಾದಿಗ ಸಮುದಾಯದವರು ಎಚ್ಚೆತ್ತುಕೊಳ್ತಕ್ಕಂತ ಅನಿವಾರ್ಯ ಇವತ್ತಿದೆ. ಯಾಕಂತೇಳಿದ್ರೆ ಇವತ್ತು ಸುಳ್ಳು 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 ಇಡೀ ಬಿಜೆಪಿ ಸರ್ಕಾರ ಕಳೆದ ವರ್ಷಗಳ 5 ವರ್ಷಗಳ ಕಾಲ ಬರೀ ಸುಳ್ಳನ್ನೇ ಹೇಳ್ಕೊಂಡು ಸುಳ್ಳು ಪ್ರಚಾರನೇ ತಗೊಂಡು ಇವತ್ತು ಈ ಫ್ರೀಡಂ ಪಾರ್ಕ್ ನಲ್ಲಿ ಸಾಮಾಜಿಕ ಒಳಮೀಸಲಾತಿಗಾಗಿ ಪರಿಶಿಷ್ಟ ಜಾತಿಗಳ ಹೋರಾಟ ಸಮಿತಿ ಹೋರಾಟ ಮಾಡ್ತಾ ಇದೆ. ಇವತ್ತಿಗೆ 106 ದಿನ ಆಗಿದೆ ಇವತ್ತಿಗೆ. ಅದರಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ, ನಾನು ಕೂಡ ಅಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ದೀನಿ. December 11 ಸುಮಾರು 100,000 ಜನ ಬೆಂಗಳೂರಿಗೆ ಇಡೀ ರಾಜ್ಯದ ಉದ್ದಗಲಕ್ಕೂ ವಲಯರು ಮತ್ತು ಮಾದಿಗರು ಮತ್ತು ಸಾಮಾಜಿಕ ನ್ಯಾಯ ಪ್ರತಿಪಾದಿಸತಕ್ಕಂಥ ಎಲ್ಲ ಸಮುದಾಯಗಳು ಬಂದು ಅಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ಇವತ್ತು 106 ದಿನ ಆಗಿದೆ. ಇಲ್ಲಿ ಗಂಟ ಆ ಟೆಂಟ್ಗೆ ಅಥವಾ ಧರಣಿ ಸ್ಥಳಕ್ಕೆ ಬಿಜೆಪಿ ಸರ್ಕಾರದ ಯಾವುದೇ ಸಚಿವರು ಬಂದಿಲ್ಲ ಮತ್ತು ಯಾವುದೇ ಭರವಸೆ ಕೊಟ್ಟಿಲ್ಲ. ಸುಳ್ಳನ್ನ 100 ಸಾರಿ ಸುಳ್ಳು ಹೇಳಿ ಸತ್ಯ ಹೇಳ್ತಕ್ಕಂಥ ಒಂದು ಏನು ಗ್ಲೋಬಲ್ ಸಿದ್ಧಾಂತ ಇದೆ, ಬಿಜೆಪಿಯವರ ಅಜೆಂಡಾ, ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಕೂಡಲೇ ಈ ಭಾಗದಲ್ಲಿರ್ತಕ್ಕಂಥ ಇಡೀ ಮಾದಿಗ ಸಮುದಾಯಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಸತ್ಯವನ್ನ ಪ್ರತಿಪಾದಿಸ್ತಕ್ಕಂಥದ್ದನ್ನ ಮಾತ್ರ ಮಾತಾಡಿ, ಅಸತ್ಯ ಸುಳ್ಳನ್ನ ಪ್ರತಿಪಾದಿಸ್ತಕ್ಕಂಥವ್ರ ಜೊತೆಯಲ್ಲಿ ಹೋಗೋದನ್ನ ಕಡಿಮೆ ಮಾಡಿ ಅಂತೇಳಿ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ಇವತ್ತೇನು ಒಳಮೀಸಲಾತಿ ಅವ್ರು ಹೆಚ್ಚಿಗೆ ಮಾಡಿದಾರಲ್ಲ, ಇದು ತುಂಬಾ ಅನ್ಯಾಯ. ಈ ಅನ್ಯಾಯ ಹೆಂಗಂತ ಹೇಳಿದ್ರೆ, ಮೀಸಲಾತಿ ಏನು ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಮೀಸಲಾತಿ 15 ಒಳಗಡೆ ಇಲ್ಲವೇ ಇಲ್ಲ. ಮತ್ತು 17% ರೈಸ್ ಆದರೆ, ಈಗಾಗಲೇ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ 50%ರಷ್ಟು ಮೀಸಲಾತಿ ಹೆಚ್ಚಿಗೆ ಆಗಬಾರ್ದು ಅಂತೇಳಿ ಈಗಾಗಲೇ ಒಂದು ಜಡ್ಜ್ಮೆಂಟ್ ಕೂಡ ಇರೋದ್ರಿಂದ ಮೀಸಲಾತಿ ಕೂಡ ನ್ಯಾಯಾಲಯ ಹೆಚ್ಚಿಗೆ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲ. ಮತ್ತೆ ನಾರಾಯಣಸ್ವಾಮಿ ಅವರು ಈ ಮೀಸಲಾತಿ ಹೆಚ್ಚಳಿಗೆ ಆಗ್ತಕ್ಕಂಥ SC/ST ಮೀಸಲಾತಿ ಹೆಚ್ಚಿಗೆ ಆಗಬೇಕನ್ನೋ ವಿಚಾರ ಕೇಂದ್ರ ಸರ್ಕಾರದಲ್ಲಿ ಇದೆ ಅಂತ ಕೇಳಿದಾಗ ನಾರಾಯಣಸ್ವಾಮಿ ಅವರು ಸಾಮಾಜಿಕ ಸಮತೋಲನ ಸಚಿವರು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಮೀಸಲಾತಿ ಹೆಚ್ಚಿಗೆ ಆಗಿರ್ತಕ್ಕಂಥ ವಿಚಾರ ಆಯ್ಕೆ ಮಾಡಿ ಅವ್ರಿಗೆ ತಂಬಿ ಇಲ್ಲ, ಧೈರ್ಯ ಇಲ್ಲ. ಗೋವಿಂದ ಕಾರಜೋಳ ತಂಬಿ ಇಲ್ಲ, ಜಿಗ್ಜಿಗ್ ಅವ್ರ ಧೈರ್ಯ. ಯಾಕಂದ್ರೆ ರಾಜಕಾರಣದಲ್ಲಿ ವಲಯ ವಿರುದ್ಧ ಮಾತಾಡ್ಕೊಂಡೆ ಅಧಿಕಾರ ಬಂದಿರೋದು, ಯಾರು ಕಾರಜೋಳ ಅವರು ಚಲುವಾದಿಗಳನ್ನ ವಿರೋಧ ಮಾಡ್ಕೊಂಡು ಅವ್ರು ಅಧಿಕಾರಕ್ಕೆ ಬಂದಿರೋದು. ಈಗ ಯಾಕೆ ಮಾತಾಡ್ತಾರೆ ಅವರು? ಮತ್ತೆ ಅವರಲ್ಲಿ ಮಾಡಿರೋ ಓಟ್ ಬೇಕಾಗಿಲ್ಲ ಅವ್ರಿಗೆ, ಈಗ ಅವ್ರಿಗೆ ಬೇಕಾಗಿರೋದು ವಡಲ್ ಅಮ್ಮನ ಓಟ್ ಬೇಕಾಗಿದೆ. ಅವ್ರ ಕ್ಷೇತ್ರದಲ್ಲಿ ಇಬ್ಬರು ಮಾಡ್ರಾದ್ರಲ್ಲಿ ಮಾದಿಗರು ಮಾಡ್ರದ್ರು, ಅದ್ರ ಬಗ್ಗೆ ಅವ್ರ ಪ್ರತಿಕ್ರಿಯೆ ಏನಾಯ್ತು? ಅಲ್ಲಿ ದಲಿತ ಚಳವಳಿ ನಾಯಕರು ರಮೇಶ್ ಹಾಸಂಗಿ ಮತ್ತು ಪರಶುರಾಮ ನಿಲಾಖೆ ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಿದ್ರೆ ಬೆನ್ನೂರು ಮುತ್ತಣ್ಣ ಅಂತವ್ರ ಕೈಯಲ್ಲಿ ಚಲವಾದಿಗಳು ಬೇಕಾಗಿ ವಿರೋಧ ಮಾಡ್ತಾರಂತ ಪ್ರಚಾರ ಕೊಟ್ಟಿರ್ತಕ್ಕಂಥ ತಾವು ನೋಡಿದ್ದು. ಹಂಗಾಗಿ ಸಮಾಜ ಕಲ್ಯಾಣ ನಮ್ಮ ಏನು ಕಾರಜೋಳವರಿದ್ದಾರೆ,
व्यक्तिगत वो नन गए जाति हेकू अधिकार हेकू इवत जातिया संघपरवर के कंत के अस्ट हिंगेन असैनमेंट को चुनावे बंद्रे मत निंदे समाज प्रचार जन गुलाम जनांग नमोलगडे गुलाम जनांग इदे इन्नोंदु गुलाम विरोध माड्तक्कंत जनांग इदे गुलामरिगे तन्न गुलामतनदल्लि इद्दंत ओंदु खुशि स्वतंत्र ओंदु इंडिपेंडेंट प्रश्ने माड्तक्कंत ಅವರು ಎಲ್ಲ ಕೂಡ ಬಿಜೆಪಿಯ ಫಾಲೋವರ್ಸ್ ಅವರು ಚಳುವಳಿಯ ಫಾಲೋವರ್ಸ್ ಅಂತ